ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನೀವು ಗಲಾಟೆ ಮಾಡಿದ್ರೆ ಹಂಗೆ ಹೋಗಿ ಆ ಕಾರಲ್ಲಿ ಕುತ್ಕೊಂಡು ಹಂಗೆ ಹೊರಟು ಬಿಡ್ತಾರೆ ನೀವು ಒಂದು ಐದು ನಿಮಿಷ ಐದು ನಿಮಿಷ ಸುಮ್ಮನೆ ಇದ್ರೆ ನಮ್ಮ ನಾಯಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಬ್ರು ಮಾತಾಡ್ತಾರೆ ಸರ್ ಇವ್ರು ಹೇಳಿದ ಮಾತು ಕೇಳಲ್ಲ ನೀವು ಶುಭ ಶಿವರಾತ್ರಿಗೆ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ನೀವು ಹೊರಡ್ಬೋದು ಸರ್ ಮತ್ತೆ ಮತ್ತೆ ಸುಮ್ಮನಿರಿ ಸುಮ್ಮನೆ ಇದ್ರೆ ಮಾತಾಡ್ತಾರೆ ಕಾಟೇರಾಗ ಕೋಪ ಬಂದ್ರೆ ಕಾಟೇರ ಇಲ್ಲಿ ಉಳಿಯಲ್ಲ ಹೊರಡ್ತಾ ಇರ್ತಾರೆ ನಿಶಬ್ದವಾಗಿರಿ ಎಲ್ಲ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ನಗನಗ್ತಾ ಇರಿ ಇವತ್ತು ಐ ಸುಮ್ನಿರಾವ್ ಎಲ್ರಿಗೂ ಸಹ ಇವತ್ತು ನಿಮಗೋಸ್ಕರ ಜಾಗರಣೆ ಕಾರ್ಯಕ್ರಮ ನಿಮಗೋಸ್ಕರ ಇನ್ನೂ ತುಂಬಾ ಜನ ನಾಯಕ ನಟರು ಬರ್ತಾರೆ ಇರಿ ಸುಮ್ಮನೆ ಇರಬೇಕು ನಾವು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಬಡ್ಜೆಟ್ ಮಾಡಿದ್ರು ನಮ್ಗೆ ಯಾರು ಹಿಂಗ್ ಮಾಡಲ್ಲ ನೋಡಿ ಹೆಂಗಿದೆ ನೀವು ಇದೇ ರೀತಿ ಮುಂದುವರ್ಸಿದ್ರೆ ನಾನು ಹೇಳ್ತಾ ಇದ್ದೀನಿ ಹೊರಡ್ತಾರೆ ಲಾಸ್ಟ್ ಸಾರಿ ಹೇಳ್ತಾ ಇದ್ದೀನಿ ಸುಮ್ಮನೆ ಇರೀ ಬೇರೆಯವರೆಲ್ಲ ಭಾಳ ಜನ ಇದ್ದಾರೆ ಬೇರೆಯವ್ರಿಗೆ ತೊಂದರೆ ಮಾಡಿ ನೀವು ಇನ್ನೊಬ್ಬರಿಗೆ ತೊಂದರೆ ಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮಗೆ ಒಳ್ಳೆ ರೀತಿಯಲ್ಲಿ ಸ್ನೇಹಿತರು ಆತ್ಮೀಯರು ನೀವೆಲ್ಲ ಇದ್ದೀರಿ ಸ್ವಲ್ಪ ಸುಮ್ಮನೆ ಇರ್ರಿ ಏಯ್ ಅವ್ರು ಅಷ್ಟು ಜನನ ಕಳಿಸ್ರಿ ಆಚೆ ಕಳಿಸ್ರಿ ಕಳಿಸ್ರಿ ಅವ್ರನ್ನ ಮತ್ತೆ ಸುಮ್ಮನೆ ಇರ್ರಿ ಇಷ್ಟೊಂದು ಜನ ಇರೋವಾಗ ನೀವೊಂದು ಇಪ್ಪತ್ತು ಜನ ಗಲಾಟೆ ಮಾಡ್ತಾಯಿದ್ದೀರೋ ಸುಮ್ಮನಿರೋ ಸುಮ್ನಿ ರೋ ಸುಮ್ನೆ ಈಗ ಜೀವನದಲ್ಲಿ ಕೆಲವು ಘಟನೆಗಳು ನಡೀತಾನೆ ಇರುತ್ತೆ ಆ ಕೆಲವು ಘಟನೆಗಳಲ್ಲಿ ನನಗೆ ಮರೆಯೋದಕ್ಕೆ ಆಗದೇ ಇರೋಂಥ ಒಂದು ದಿನ ನನ್ನ ಅಂದಿನ ಗುತ್ತಿಗೆದಾರ ನನ್ನ ಸಹೋದ್ಯೋಗಿ ಎಂ ಜಿ ರಾಮಮೂರ್ತಿ

ಆವತ್ತು ಈ ಬೆಳೆದಂಥ ಒಂದು ಸ್ನೇಹ ಒಬ್ಬ ಶಾಸಕನ ಮಾಡೋದಕ್ಕೆ ಪ್ರತಿ ಚುನಾವಣೆಯಲ್ಲೂ ನನಗೋಸ್ಕರ ಬಂದಂಥ ಒಬ್ಬ ಆತ್ಮೀಯರು ದರ್ಶನ್ ಅವರು ನಾವೆಲ್ಲ ಯಾವಾಗಲೂ ಮತ್ತೆ ಇಲ್ಲಿ ಹುಟ್ಟಲ್ಲ ಹುಟ್ಟಿದ್ದೀವಿ ಆ ಹುಟ್ಟಿರೋ ಅಂಥದ್ರಲ್ಲಿ ಕೆಲವರು ಮಾತ್ರ ನಾವೆಲ್ಲ ಸೇರಿರ್ತೀವಿ ನನ್ನ ಜೀವನದಲ್ಲಿ ನನಗೆ ಬೆಲೆ ಕಟ್ಟಕ್ಕಾಗದೇ ಇರೋಂಥ ಒಂದು ವ್ಯಕ್ತಿ ಅದು ನಮ್ಮ ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಂತ ಹೇಳೋದಕ್ಕೆ ನಾನು ಪಡ್ತೀನಿ ಆಯಿತಾ ಸುಮ್ಮನೆ ಮತ್ತೊಂದು ವಿಷಯಕ್ಕೆ ನಾನು ಬರಬೇಕು ನನ್ನ ಮಲ್ಲೇಶ್ವರ ನನ್ನ ಮಲ್ಲೇಶ್ವರ ನನ್ನ ಎಮ್ ಎಲ್ ಎ ನನ್ನ ಶಾಸಕರು ಡಾಕ್ಟರ್ ಅಶ್ವಥ್ ಅವರು ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಭಾಳಷ್ಟು ಸಮಸ್ಯೆಗಳು ನನಗೆ ಎದುರಾಯಿತು ಅಂಥ ಸಂದರ್ಭದಲ್ಲಿ ಯಾವತ್ತೇ ಒಂದು ದಿನಾನು ಸಹ ನನಗೆ ಬೇಸರ ಆಗದೆ ಇರೋ ರೀತಿಯಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ನಿಮ್ಮ ಜೊತೆಗೆ ನಾನು ಇದ್ದೀನಿ ನಿಮ್ಗೆ ಒಳ್ಳೆಯದಾಗಬೇಕು ಒಂದು ಒಳ್ಳೆಯ ಹೃದಯದಿಂದ ಮಾತನಾಡಿದಂಥ ಕೆಲವು ಮಾತುಗಳು ಇವತ್ತು ನನಗೆ ನಾಟಿದೆ ಅಂಥ ಡಾಕ್ಟರ್ ನಾರಾಯಣ ಅವರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು ಒಳ್ಳೆಯ ಗುಣ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಆ ಪ್ರೀತಿ ಯಾವಾಗಲೂ ನಾನು ಚಿರಋಣಿ ಸರ್ ನಿಮಗೆ ನನ್ನ ಕಷ್ಟ ಕಾಲದಲ್ಲಿ ನೀವು ನನಗೆ ಧೈರ್ಯ ತುಂಬಿದ್ದೀರಿ ಸರ್ ಎಷ್ಟೋ ಜನ ನನ್ನನ್ನು ಅಷ್ಟೇ ಮುಗಿದೋಯ್ತು ಅಂತ ಅಂದಾಗಲೂ ನಾನು ತಮ್ಮ ಹತ್ರ ಬಂದು ಒಂದು ದಿನ ಕರೆದ ತಕ್ಷಣ ನನ್ನ ಜೊತೆ ಬಂದಿರಿ ಸರ್ ಚುನಾವಣೆ ಬರೋದಕ್ಕೆ ಮುಂಚೆನೆ ನನಗೆ ಗೊತ್ತಂತ ಕೆಲವರು ಸ್ನೇಹಿತರ ಹತ್ರ ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅವರಿಗೆ ಸಹಾಯ ಮಾಡಿ ಅವ್ರ ಜೊತೆ ನಿಲ್ಲಿ ಅಂತ ತಾವು ಹೇಳಿದ್ದೀರಾ ಸರ್ ತಾವು ಯಾರಿಗೆ ಹೇಳಿದ್ರು ಅವ್ರು ಬಂದು ನನಗೆ ಹೇಳಿದ್ರು ಸರ್ ಆವತ್ತಿಂದ ನನಗೆ ನಮ್ಮ ಎಮ್ ಎಮ್ ಎಲ್ ಎಲ್ ಎ ಭಾಳ ರೆಸ್ಪೆಕ್ಟು ಸರ್ ಅದೇ ರೀತಿ ಇವತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರು ನನ್ನ ಮುಖಂಡರುಗಳು ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಎಲ್ಲರೂ ಸಹ ಇಲ್ಲಿದ್ದಾರೆ ನಿಮ್ಮೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ಸತತವಾಗಿ ಎರಡು ತಿಂಗಳಿಂದ ತಾವೆಲ್ಲರೂ ಶ್ರಮ ಪಟ್ಟಿದ್ದೀರಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಜೀವನ ನಡೀತಾನೆ ಇರುತ್ತೆ ಅದು ಕೆಲವ್ರನ್ನ ಕೈ ಬೀಸ್ ಕರೆಯುತ್ತೆ ಕೆಲವ್ರನ್ನ ಬಿಟ್ಟು ಮಲೇಷ್ಯಾದಲ್ಲಿ ರಜನಿಕಾಂತ್ ಅವರು ಒಂದು ಮಾತು ಹೇಳ್ತಾರೆ ಕಲೆ ಅನ್ನೋದು ಎಲ್ಲರೂ ಕೈ ಬೀಸಿ ಕರೆಯಲ್ ಬಂತೆ ಕೆಲವ್ರನ್ನ ಮಾತ್ರ ಕೈ ಬೀಸಿ ಬರೀ ಕರೆಯತ್ತಂತೆ ಎಲ್ಲರನ್ನೂ ಕಲೆ ಅನ್ನೋದೊಂದು ತಾಯಿ ಕೈ ಹಿಡಿದು ಕರ್ಕೊಂಡೋಗ್ತಾ ಇದ್ರೆ ಒಬ್ಬರನ್ನ ಮಾತ್ರ ಕಂಕ್ಳಲ್ಲಿ ಇಡ್ಕಂತಂತೆ ಒಬ್ಬರೇ ಒಬ್ಬರನ್ನ ಇದು ರಜನಿಕಾಂತ್ ಹೇಳಿದ್ದು ರಜನಿಕಾಂತು ನಮ್ಮವರು ನಮ್ಮ ಕನ್ನಡಿಗರು ನಮ್ಮ ಬೆಂಗಳೂರಿನವರು ಇವತ್ತು ಪ್ರಪಂಚಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಒಬ್ಬ ನಾಯಕ ನಟ ರಜನಿಕಾಂತ್ ಅವರು ಅವ್ರು ಹೇಳಿರೋ ಮಾತು ಒಬ್ಬರನ್ನ ಮಾತ್ರ ಕಂಕಳಲ್ಲಿ ಹಿಡ್ಕೊಳ್ಳತ್ತೆ ಅವ್ರು ಯಾರು ಅಂದರೆ ಕಮಲಹಾಸನ್ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ ಆ ಕನ್ನಡ ತಾಯಿ ಕನ್ನಡ ಚಿತ್ರರಂಗ ದರ್ಶನ್ ಅವ್ರನ್ನ ಕಂಕಳಲ್ಲಿ ಹಿಡ್ಕಂಡೇ ಸುತ್ತಿರೋರು ಯಾಕೆ ಅಂದರೆ ನಾನು ಭಾಳ ಸಿನಿಮಾ ಹುಚ್ಚಿರೋನು ಮಯೂರದಲ್ಲೊಂದು ಒಂದು ಡೈಲಾಗ್ ಇದೆ ಬಹುಶಃ ನಿಮ್ಮ ತಂದೆಯವರೇ ಹೇಳಿರ್ಬೇಕೇನು ಶಿಷ್ಯ ಗುರುನ ಮೀರಿಸ್ಬೇಕಂತೆ ಮಗ ತಂದೆಯನ್ನು ಮೀರಿಸ್ಬೇಕಂತೆ ಬಹುಶಃ ತೂಗುದೀಪವ್ರನ್ನ ಮೀರಿಸಿದಿರಿ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ ಯಾಕೆ ಮಾತು ಹೇಳ್ತೀನಿ ಅಂದರೆ ತೂಗುದೀಪು ಶ್ರೀನಿವಾಸ್ ಅವರು ನಾನು ನೋಡಿದ್ದು ಶಂಕರ್ ಗುರು ಗೀತಾಂಜಲಿಯಲ್ಲಿ ಆ ಒಂದು ಪಾತ್ರ ಇವತ್ತಿಗೂ ಕಣ್ಣು ಮುಂದೆ ಇದೆ ಭಕ್ತ ಪ್ರಹ್ಲಾದ ಇರ್ಬೋದು ಶಂಕರ್ ಗುರು ಇರ್ಬೋದು ಭಾಳ ಸಿನಿಮಾಗಳು ಅದರಲ್ಲೂ ತಾಯಿಗೆ ತಕ್ಕ ಮಗ ತೂಗು ಶ್ರೀನಿವಾಸು ಶಕ್ತಿ ಪ್ರಸಾದು ಹರಿಕೇಸರಿ ಇವರೆಲ್ಲ ಇರೋ ಸಿನ್ಮಾ ಪ್ರಭಾಕರು ಇವರೆಲ್ಲ ಇರೋ ಸಿನ್ಮಾ ತಾಯಿಗೆ ತಕ್ಕ ಮಗ ಅದು ಸಂಪಿಗೆಯಲ್ಲಿ ನೋಡಿದ್ದು ಅಂಥ ಒಬ್ಬ ಮಹಾನ್ ಒಬ್ಬ ವ್ಯಕ್ತಿ ತೂಗುದಿಪ್ಪ ಶ್ರೀನಿವಾಸ ಅವ್ರ ಮಗ ಇವತ್ತು ನಾವೆಲ್ಲ ಒಟ್ಟಿಗೆಲ್ಲ ಇದೇ ನಮ್ಮ ಪುಣ್ಯ ಎಲ್ಲಾರ್ಗು ಒಳ್ಳೇದಾಗಲಿ ನಿರ್ಭೀತಿಯಿಂದ ನಿಮ್ಮ ಪರವಾಗಿ